ವೆಲ್ಕಮ್ ಬ್ಯಾಕ್ ನಾವು ಟಕ್ಸ್ ಪೇಂಟ್ ಟೂಲ್ನ ಕಲಿತಾ ಇದ್ವಿ ಸೊ ಟಕ್ಸ್ ಪೇಂಟ್ ಟೂಲ್ನ ಮುಂದುವರೆದ ವಿಡಿಯೋ ಇದು ಸೊ ಇವಾಗ ನಾನು ಇವತ್ತು ಒಂದು ಪ್ರಾಜೆಕ್ಟ್ ವಿಡಿಯೋ ಅಂತ ಹೇಳಿದ್ನಲ್ವಾ ಒಂದು ಒಂದು ಪೇಂಟ್ ಮಾಡೋದು ತೋರಿಸ್ತೀನಿ ನಾನು ನೇಚರ್ ಅಂತ ಒಂದು ಥೀಮ್ ತಗೊಂಡು ನೇಚರ್ ಕಾನ್ಸೆಪ್ಟ್ ಅಲ್ಲಿ ನಾನು ಒಂದು ಏನು ಒಂದು ಮರ ಅಥವಾ ಒಂದು ಕೆಳಗಡೆ ಗ್ರೀನ್ ಬ್ಯಾಕ್ಗ್ರೌಂಡ್ ಜೊತೆಗೆ ಬ್ಲೂ ಬ್ಯಾಕ್ ಇಟ್ಕೊಂಡು ಒಂದು ನೇಚರ್ ಪೇಂಟ್ ಮಾಡೋದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾವು ಕ ಲಾಸ್ಟು ಎಲ್ಲಿ ತನಕ ಬಂದಿದ್ವಿ ಮ್ಯಾಜಿಕ್ ತನಕ ಇದ್ವಿ ಅಲ್ವಾ ಸೊ ಮ್ಯಾಜಿಕಲ್ಲಿ ನಾನು ನಿಮಗೆ ಹೇಳಿದೆ ತುಂಬ ವೆರೈಟೀಸ್ ಇದೆ ಅಂತ ಸೊ ಅದರಲ್ಲಿ ಫ್ಲಿಪ್ ಇದೆ ನೋಡಿ ಉಲ್ಟಾ ಹಿಂಗಿರೋದು ಹಿಂಗೆ ಹಿಂಗಿರೋದು ಹಿಂಗೆ ಅದ್ರ ಜೊತೆಗೆ ತುಂಬ ಇದೆ ನೀವು ನೋಡ್ತಾ ಬಂದರೆ ಪ್ಯಾಟ್ರನ್ ಇದೆ ಸೊ ನೋಡಿ ಈ ಥರ ಸೊ ಈ ಥರ ನಿಮ್ಮ ಈ ಥರ ಕ್ರಿಯೇಟಿವ್ ಆಗಿರೋಂಥ ಒಂದು ಏನು ಮ್ಯಾಜಿಕಲ್ಲಿ ತುಂಬ ಕ್ರಿಯೇಟಿವ್ ಆಗಿರೋ ಒಂದು ಆಪ್ಷನ್ಸ್ ಇದೆ ನೀವು ನೋಡಿ ನಿಮ್ಮ ಪೇಂಟಿಗೆ ಇದರಲ್ಲಿ ಯಾವ ಥರ ಎಲ್ಲ ಬಳಸ್ಕೋಬೋದು ಅಂತ ಯಾಕಂದರೆ ಮಕ್ಕಳು ನಾನು ತುಂಬ ಸರಿ ನೋಡಿದ್ದೀನಿ ಎಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಎಲ್ಲ ಆದಾಗ ಎಷ್ಟು ಡಿಫ್ರೆಂಟಾಗಿ ವೆರೈಟಿಯಾಗಿ ಅಥವಾ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ ಅಂದರೆ ಒಂದೊಂದ್ಸತಿ ನಮಗೂ ಸಹ ಆ ಥರ ಯೋಚನೆ ಬರೋದು ಅಷ್ಟು ಚೆನ್ನಾಗಿ ಯೋಚನೆ ಬರೋಲ್ಲ ಅಷ್ಟು ನೀಟಾಗಿ ಮಕ್ಕಳು ಮಾಡ್ತಾರೆ ಅಷ್ಟು ಕ್ರಿಯೇಟಿವ್ ಆಗಿ ಮಕ್ಕಳು ಮಾಡ್ತಾರೆ ಪೇಂಟಿಂಗ್ನ ಅಂಥದ್ರಲ್ಲಿ ಅವ್ರಿಗೆ ಈ ಥರ ಆಪ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಪೇಂಟ್ ಮಾಡೋಕ್ಕೆ ಹೇಳಿದ್ರೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ ನೀವು ಯಾವಾಗ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಿರಲ್ಲ ಅವಾಗ ದಯವಿಟ್ಟು ಈ ತರ ಟೂಲ್ನ ಉಪಯೋಗಿಸ್ಕೊಂಡು ಮಾಡಿ ಮಕ್ಕಳಿಗೆ ಕಂಪ್ಯೂಟರ್ ಜೊತೆಗೆ ಒಂದು ಏನು ಅವರು ಯೂಸ್ ಮಾಡೋದಕ್ಕೆ ಮೌಸ್ನ ಈಸಿ ಆಗುತ್ತೆ ಅಥವಾ ಕಲ್ತ್ಕೋತಾರೆ ಅದ್ರ ಜೊತೆಗೆ ಪೇಂಟಿಂಗ್ ಅಲ್ಲಿ ಆಸಕ್ತಿರೋ ಮಕ್ಕಳಿಗಂತೂ ಒಂದು ಈ ಟೂಲ್ ಅವ್ರಿಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ ಅವರ ಥಿಂಕಿಂಗ್ ಕೆಪಾಸಿಟಿ ಅಥವಾ ಅವ್ರ ಯೋಚನಾ ಶಕ್ತಿ ಆಗಿರ್ಬೋದು ಅವ್ರ ಕ್ರಿಯೇಟಿವಿಟಿ ಆಗಿರ್ಬೋದು ಅದನ್ನೆಲ್ಲಾನು ಈ ಒಂದು ಟೂಲ್ನ ಬಳಸ್ಕೊಂಡು ಡೆಫ್ರೆಂಟ್ ಆಗಿ ಹೆಚ್ ಹೆಚ್ಚು ಮಾಡ್ಕೋಬಹುದು ಸೊ ಈಗ ನಾನು ಏನು ಮ್ಯಾಜಿಕ್ ನ ತೋರಿಸಿದಾಯ್ತು ಮತ್ತೆ ಅಂಡೂಡು ರೀಡು ಹೆಂಗೆ ಮಾಡೋದು ಎರೇಸರ್ ಎಲ್ಲ ಗೊತ್ತಾಗಿದೆ ಇದು ನ್ಯೂ ಹೇಗೆ ಏನು ಅಂತಂದ್ರೆ ಅಂದ್ರೆ ಏನೋ ಒಂದು ಪೇಂಟಿಂಗ್ ಮಾಡಿದೀನಲ್ವಾ ನಾನು ಇದನ್ನ ಸೇವ್ ಮಾಡ್ಕೋಬೇಕು ಅಂತಂದ್ರೆ ನೀವು ಎಲ್ಲಿ ಮಾಡ್ಬೋದು ಅಂದ್ರೆ ಈ ತರ ಸೇವ್ ಅಂತ ಇದೆ ಇಲ್ಲಿ ಸೊ ಸೇವ್ ಅಂತ ಕೊಟ್ಟಿದ ತಕ್ಷಣ ಅದು ಒಂಥರ ಫೋಟೋ ಕ್ಲಿಕ್ ಮಾಡಿದ್ರೆ ಸೌಂಡ್ ಬರುತ್ತಲ್ಲ ಆ ಥರ ಬರುತ್ತೆ ಅದು ಎಲ್ಲಿರುತ್ತೆಂದ್ರೆ ಈ ಓಪನ್ಗೆ ಹೋದ್ರೆ ಸೊ ಈ ಓಪನ್ ಅಲ್ಲಿ ನಾನು ಯಾವುದೋ ಹಳೆ ಪೇಂಟಿಂಗ್ಸ್ ಜೊತೆಗೆ ನೋಡಿ ಇವಾಗ ಓಪನ್ ಇದು ಕ್ಲಿಕ್ ಮಾಡಿಬಿಟ್ಟು ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಪನ್ ಅಂತ ಕೊಟ್ಟರೆ ಸೊ ಆ ಪೇಂಟಿಂಗ್ ಓಪನ್ ಆಗುತ್ತೆ ಈಗ ನೀವು ಇದಕ್ಕೆ ಬ್ಯಾಕಿಗೆ ಬಂದು ಮತ್ತೆ ಓಪನಿಗೆ ಬನ್ನಿ ಓಪನಲ್ಲಿ ತುಂಬ ಇದೆ ಸೊ ಈ ಥರ ನೀವು ಎಷ್ಟೊಂದು ಪೇಂಟಿಂಗ್ಸ್ ಮಾಡಿಕೊಂಡು ಮಾಡಾದ್ಮೇಲೆ ಈ ಥರ ಸೇವ್ ಮಾಡ್ಕೊಂಡ್ಮೇಲೆ ನೀವು ಬೇಕಾದರೆ ಸಾರಿ ನೀವು ಬೇಕಾದರೆ ಒಂದೊಂದೇ ಒಂದೊಂದೇ ಕ್ಲಿಕ್ ಮಾಡಿಕೊಂಡು ಪೇಂಟಿಂಗ್ನ ನೀವು ಸ್ಲೈಡ್ ಶೋ ಥರ ತೋರಿಸ್ಬೋದು ನೋಡಿ ಈ ಥರ ಒನ್ ಒನ್ ಸ್ಲೈಡ್ ಅಂತ ತೊಗೊಂಡು ಒನ್ ಟೂ ಅಂದರೆ ಯಾವುದಾದ್ಮೇಲೆ ಯಾವ್ದು ಬರಬೇಕು ತ್ರೀ ಫೋರ್ ಈ ಥರ ಫೈವ್ ಈ ಥರ ಅಂದ್ಕೊಂಡ್ರೆ ಎರಡು ಬೇಡ ಓಕೆ ಸೊ ಈಗ ನಾನು ಪ್ಲೇ ಅಂತ ಕೊಟ್ಟರೆ ನೋಡಿ ನಾನೇನು ಮೌಸ್ ನಾನೇನು ಕ್ಲಿಕ್ ಮಾಡ್ತಾ ಇಲ್ಲ ಆಗಿರ್ಬೋದು ಮೌಸಲ್ಲಿ ಆಗಿರ್ಬೋದು ಅದೇ ಒಂದೊಂದು ಆದಮೇಲೆ ಒಂದೊಂದಾದ್ಮೇಲೆ ಸೊ ಮಕ್ಕಳು ಮಾಡಲ್ಲ ಆದಮೇಲೆ ಕೆಳಗಡೆ ನಾನು ಟೆಕ್ಸ್ಟ್ ತೋರಿಸಿದ್ನಲ್ವಾ ಟೆಕ್ಸ್ಟಲ್ಲಿ ಬೇಕಾದರೆ ನೀವು ಈ ಥರ ಬಂದು ನೋಡಿ ಇಲ್ಲಿ ಯಾವುದೋ ಒಂದಿದೆ ಸೊ ಇದನ್ನು ನಾನು ಓಪನ್ ಅಂತ ಬ್ಯಾಕ್ ಹೋಗಿ ಈಗ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಡ್ತೀನಿ ಇಲ್ಲಿ ನೀವು ಟೆಕ್ಸ್ಟಿಗೆ ಬಂದುಬಿಟ್ಟು ಅವ್ರ ಹೆಸರನ್ನು ಹಾಕೋಬೋದು ಇಲ್ಲಿ ಸೊ ನಾನಿಲ್ಲಿ ಆನಂದ್ ಅಂತ ಹಾಕ್ಕೊಂತೀನಿ ಸೊ ಆನಂದ್ ಅಂತ ಇದು ಕಾಣಿಸ್ತಾ ಇಲ್ಲ ಓಕೆ ಬೇರೆ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಈ ಥರ ಅವ್ರ ಹೆಸರು ಹಾಕ್ಕೊಂಡು ನೀವು ಇಲ್ಲಿ ಓಪನಿಗೆ ಬಂದು ಬೇಕಾದರೆ ಈ ಥರ ಸ್ಲೈಡ್ಸ್ ಅಂತ ನೀವು ಯಾವ್ದು ಬೇಕು ಯಾವ ಸ್ಲೈಡ್ಸ್ ಅಂತ ತೊಗೊಂಡು ಯಾವ್ದಾದ ಮೇಲೆ ಯಾವ್ದು ಬೇಕು ಅಂತ ಹಿಂಗೆ ತೊಗೊಂಡು ನೀವು ಪ್ಲೇ ಅಂತ ಕೊಟ್ಟರೆ ನೋಡಿ ಅವರ ಏನು ಪೇಂಟಿಂಗ್ಸ್ ಜೊತೆಗೆ ಅವ್ರ ಹೆಸರು ಕೂಡ ನೀವು ಡಿಸ್ಪ್ಲೇ ಮಾಡ್ಕೋಬಹುದು ಅಂದರೆ ಹೆಸರು ಇರುತ್ತೆ ಅಂದರೆ ಯಾರು ಮಾಡಿದ್ದಾರೆ ಈ ಪೇಂಟಿಂಗ್ ಅಂತ ಈ ಥರ ಹೆಸರು ಕೂಡ ಹಾಕ್ಕೋಬಹುದು ಅದಾದ ಮೇಲೆ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದು ಅಕಸ್ಮಾತ್ ನಿಮಗೆ ಅದು ಬೇಡ ಪೇಂಟಿಂಗ್ ಅಂದರೆ ನೀವು ಡಿಲೀಟ್ ಮಾಡ್ಬೋದು ನೋಡಿ ನನಗೆ ಈಗ ಮಾಡಿದ್ದು ನಂಗೆ ಬೇಡ ಅಂದರೆ ಎರೇಸ್ ಅಂತ ಕೊಟ್ಟರೆ ಅದು ಕೇಳುತ್ತೆ ಎರೇಸ್ ಮಾಡಬೇಕಾ ಬೇಡವಾ ಅಂತ ಎಸ್ ಅಂತ ಕೊಟ್ಟರೆ ಅದು ಎರೆ ಹೋಗಿರುತ್ತೆ ಅದು ನೋಡಿ ಇದು ಹೋಗಿದೆ ಇವಾಗ ಸೊ ಮತ್ತೆ ಬ್ಯಾಕಿಗೆ ಬನ್ನಿ ಇಲ್ಲಿ ಬ್ಯಾಕ್ ಅಂತ ಇದೆಯಲ್ಲ ಬ್ಲ್ಯಾಕ್ ಬ್ಯಾಕ್ ಕ್ಲಿಕ್ ಮಾಡಿ ಸೊ ಇದು ಸೇವ್ ಮಾಡಿರೋದು ನನ್ನ ಬಂದಿದೆ ಸೊ ಆ ಥರ ಯಾರ ಮಕ್ಳು ಮಾಡ್ಕೊಂಡ್ಮೇಲೆ ಈ ಥರ ಸೇವ್ ಮಾಡ್ಕೋಬಹುದು ಸೊ ಇನ್ನೊಂದು ನಾನು ನಿಮಗೆ ಒಂದು ತೋರಿಸ್ಬೇಕು ಅಂತಿದ್ದು ಯಾವುದು ಅಂದರೆ ಇದು ನಾನು ಇದನ್ನ ಎಲ್ಲಿ ತಗೊಂಡೆ ಇದನ್ನ ಅಂದರೆ ನಾನು ನ್ಯೂ ಅಂತ ಹೇಳಿದ್ನಲ್ಲ ಅದು ಹೇಳ್ಕೊಡ್ತೀನಿ ಅಂತ ನ್ಯೂ ಕ್ಲಿಕ್ ಮಾಡಿ ನ್ಯೂ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ವೈಟ್ ಬ್ಯಾಕ್ಗ್ರೌಂಡ್ ಬೇಕು ಕಲರ್ ಬ್ಯಾಕ್ಗ್ರೌಂಡ್ ರೆಡ್ ಬ್ಯಾಕ್ ಗ್ರೌಂಡ್ ಯಾವ್ದು ಕಲರ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂತ ಕೊಡಿ ಓಪನ್ ಅಂತ ಕೊಟ್ಟಿದ ತಕ್ಷಣ ಸೇವ್ ಮಾಡ್ಬೇಕಂತ ಕೇಳುತ್ತೆ ಇದನ್ನ ಸೇವ್ ಮಾಡ್ಬೇಕಂತ ಕೇಳುತ್ತೆ ಎಸ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ ಸೊ ನಾನು ಇವಾಗ ಯಾವ ಬ್ಯಾಕ್ ಗ್ರೌಂಡ್ ತೊಗೊಂಡಿದ್ದೆ ಆ ಬ್ಯಾಕ್ ಗ್ರೌಂಡ್ ಬರುತ್ತೆ ಸೊ ಮತ್ತೆ ನೀವು ನ್ಯೂಗೆ ಹೋಗಿ ನ್ಯೂಗೆ ಹೋಗಿ ಹೋಗಿ ಅದು ಸ್ವಲ್ಪ ಟೈಮ್ ಒಂದು ಟು ತ್ರೀ ಸೆಕೆಂಡ್ಸ್ ತೊಗೊಳುತ್ತೆ ನೋಡಿ ಈ ಥರ ಕೆಳಗೆ ಬನ್ನಿ ನೋಡಿ ಎಲಿಫೆಂಟ್ ಇದೆ ಸೊ ನಾನು ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದನ್ನು ಸೊ ನೀವು ಬೇಕಾದರೆ ಇಪ್ ಪ್ರೈಮರಿ ಶಾಲೆ ಮಕ್ಕಳಿರ್ತಾರಲ್ವ ಆ ಪ್ರೈಮರಿ ಶಾಲೆ ಮಕ್ಕಳಿಗೆ ಈ ಥರ ಔಟ್ಲೈನ್ ಕೊಟ್ಬಿಟ್ಟು ಈ ಥರ ಓಪನ್ ಅಂತ ಕೊಡಿ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂತ ಕೊಟ್ಟರೆ ಅದು ಬರುತ್ತೆ ನಾನು ಮ್ಯಾಜ್ ಮ್ಯಾಜಿಕಲ್ ಫಿಲ್ ಇದೆ ಅಂತ ಹೇಳಿದ್ನಲ್ಲ ಆಪ್ಷನ್ನು ಸೊ ಹುಡುಕ್ ಎಲ್ಲಿದೆ ಫಿಲ್ ಅಂತ ನೋಡೋಣ ಓಕೆ ಫಿಲ್ ಸೆಲೆಕ್ಟ್ ಮಾಡಿಕೊಂಡು ಯಾವ ಕಲರ್ ಬೇಕು ಆನೆ ಅಂತ ನೋಡಿಕೊಂಡು ನೋಡಿ ಈ ಥರ ಕೊಡ್ಬೋದು ಇನ್ನ ವೆರೈ ಇನ್ನ ಕಲರ್ ಕಾಂಬಿನೇಷನ್ಸ್ ಬೇರೆ ಬೇಕು ಅಂದರೆ ಇಲ್ಲಿ ಈ ಥರನೂ ತೊಗೋಬೋದು ಸೊ ಇಲ್ಲಿ ಕೂಡ ಫಿಲ್ ಮಾಡ್ಕೋಬೋದು ಈ ಥರ ಸೊ ಇಲ್ಲಿ ಏನಾದರೂ ಒಂದು ಸ್ವಲ್ಪ ನೀವು ಏನೋ ಬೇರೆ ಕಲರಲ್ಲಿ ಮಾಡ್ಕೋಬೇಕು ಅಂದಾಗ ನೀವು ಈ ಥರ ಮಾಡ್ಕೋಬೋದು ಸೊ ನೇಮ್ ಅದು ಹಾಗೆ ಕಂಟಿನ್ಯೂ ಆಗ್ತದೆ ನೀವು ಯಾವ ನೇಮ್ ಕೊಟ್ಟಿದ್ದೀರ ಚೇಂಜ್ ಮಾಡ್ಕೊಂಡಾಗ ನೀವು ಚೇಂಜ್ ಮಾಡ್ಕೋಬೋದು ಅದನ್ನು ರಬ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬೋದು ಸೊ ಇದು ಏನೋ ಪ್ರಾಬ್ಲಮ್ ಆಗಿ ಆಫ್ ಆಗಿರೋದಕ್ಕೆ ಅದು ಹೋಗಿದೆ ಸೊ ಅದು ಹೋಯ್ತಷ್ಟೇ ಕೆಲವೊಂದು ಸತಿ ಏನಾಗುತ್ತೆ ಗೊತ್ತಾ ನೀವು ವರ್ಕ್ ಮಾಡಿ 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 ಜಾಸ್ತಿ ವರ್ಕ್ ಮಾಡಿಬಿಡ್ತೀರಲ್ವ ಎರಡು ಮೂರು ಒಂದೇ ಕಂಪ್ಯೂಟರಲ್ಲಿ ಒಂದು ಮೂರ್ನಾಲ್ಕು ಸ್ಟೂಡೆಂಟ್ಸು ಒಂದು ಟೂ ಅವರ್ಸ್ ಆ ಥರ ಯೂಸ್ ಮಾಡ್ಕೊಂಡ್ಬಿಟ್ರೆ ಈ ಈ ಒಂದು ಟೂಲು ಅದಷ್ಟು ಕ್ಲೋಸ್ ಆಗಿಬಿಡುತ್ತೆ ಒಂದೊಂದು ಸತಿ ಬಿಕಾಸ್ ಜಾಸ್ತಿ ಬಳಸಿರೋದ್ರಿಂದ ಸೊ ಸೇವ್ ಮಾಡಿ ಇಟ್ಕೊಂಡಿದ್ದು ಸೇವ್ ಆಗಿರುತ್ತೆ ಅದೇನಾದರೂ ಹಂಗೆ ಕ್ಲೋಸ್ ಆಯಿತು ಅಂದರೆ ನೀವು ಮತ್ತೆ ಓಪನ್ ಮಾಡ್ಕೋಬೋದು ಎಲ್ಲಿ ಶೂ ಅಪ್ಲಿಕೇಶನ್ಸಿಗೆ ಬಂದು ಆದರೆ ಅದು ಸೇವ್ ಇದ್ದರೆ ಓಪ ಇರುತ್ತೆ ಅದು ಸೇವ್ ಮಾಡಿಲ್ಲ ಅಂದರೆ ಅದಿರಲ್ಲ ಸೊ ಸಮ್ ಟೈಮ್ಸ್ ಜಾಸ್ತಿ ಯೂಸ್ ಮಾಡ್ತಾ ಮಾಡ್ತಾ ಅದು ಕೂಡ ಆಗುತ್ತೆ ಸೊ ಅವಾಗ ನೀವೇನು ಹಿಂಗೆ ಹೊಟ್ಟೋಯ್ತಲ್ಲ ಅಂತ ಎಂತೆಲ್ಲ ಕಳ್ಸ್ಕೊಳ್ತೀವಿ ಬೇಡ ನೆಕ್ಸ್ಟ್ ಯಾವುದು ಓಕೆ ನ್ಯೂ ಅಲ್ಲಿ ಇನ್ನೊಂದು ನೋಡೋಣ ಇನ್ನೂ ಏನೇನಿದೆ ಅಂತ ನೋಡೋಣ ಸೊ ನ್ಯೂ ಅಲ್ಲಿ ಅದೇ ತರ ನೋಡಿ ಬ್ಯಾಕ್ ಗ್ರೌಂಡ್ ಕಾರ್ ಇದೆ ಸೊ ಈ ಕಾರಿಗೆ ಅವ್ರಿಗೆ ಕೊಟ್ಬಿಟ್ಟು ಒಂದೊಂದು ಟೈರ್ ಆಗಿರ್ಬೋದು ಅಥವಾ ಇಲ್ಲಿ ಹೆಡ್ ಲೈಟ್ಸ್ ಗೆ ಒಂದೊಂದು ಕಲರ್ ಅಂದ್ರೆ ಎಲ್ಲಾರ್ಗೂ ಒಂದೇ ಥೀಮ್ ಕೊಟ್ಬಿಟ್ಟು ನೇ ಕೊಟ್ಬಿಟ್ಟು ಹೇಗೆಲ್ಲ ಮಕ್ಕಳು ಮಾಡ್ತಾರೆ ಅನ್ನೋದನ್ನು ನೋಡಬಹುದು ಮೇಲೆ ಹ್ಯಾಟ್ ಇದೆ ನೋಡಿ ಈ ತರ ಬ್ಯಾಕ್ ಗ್ರೌಂಡ್ ಕೂಡ ನೀವು ಫಿಕ್ಸ್ ಮಾಡ್ಕೊಂಡು ಇದಕ್ಕೂ ಕೂಡ ನೀವು ಡಿಫ್ರೆಂಟಾಗಿ ಆಗಿ ಪೇಂಟ್ ನಾನು ಇಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಡ್ತೀನಿ ಓಕೆ ಓಪನ್ ಕೊಟ್ಟಾಗ ನಾನು ಅದನ್ನು ಸೇವ್ ಮಾಡಲಿಲ್ಲ ಸೊ ಹಾಗಾಗಿ ಅದು ಹೋಯಿತು ಸೊ ಇಲ್ಲಿ ಕೂಡ ನೀವು ಇಲ್ಲಿ ಇಷ್ಟು ಸ್ಟ್ಯಾಂಪಲ್ ಬಂದುಬಿಟ್ಟು ಇದಕ್ಕೆ ರಿಲೇಟೆಡ್ ಏನಾದರೂ ನೀವು ಹಾಕೋದಿದ್ರೆ ನೋಡಿ ಇಲ್ಲಿ ನಾನು ಒಂದು ಕೈಟ್ ತೊಗೊಂಡು ನೋಡಿ ಈ ಥರ ಈ ಥರ ಕೂಡ ಹಾಕಿ ಇರೋ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡಿಕೊಂಡೆ ಅದಕ್ಕೆ ಡಿಫ್ರೆಂಟಾಗಿ ಆಗಿ ನಾವು ಪೇಂಟಿಂಗ್ ಮಾಡ್ಕೋಬಹುದು ಸೊ ಈ ಥರ ಎಲ್ಲ ಕೂಡ ಕ್ರಿಯೇಟಿವ್ ಆಗಿ ಇದು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು ಸೊ ಇದನ್ನು ನೀವು ಪ್ರಿಂಟ್ ಕೂಡ ಮಾಡ್ಕೋಬೋದು ಪ್ರಿಂಟರ್ನ ಕನೆಕ್ಟ್ ಮಾಡಿಕೊಂಡು ಪ್ರಿಂಟ್ ಮಾಡ್ಕೊಳೋದಿದ್ರೆ ಪ್ರಿಂಟ್ ಮಾಡ್ಕೋಬೋದು ಸೊ ಮೇಲೆ ಕ್ವಿಟ್ ಅಂದರೆ ಕ್ಲೋಸ್ ಮಾಡ್ಕೋಬೇಕು ಈ ಇಂದ ಆಚೆ ಬರಬೇಕು ಅಂದರೆ ಕ್ವಿಟ್ ಆದರೂ ಮಾಡ್ಬೋದು ಇಲ್ಲ ಇಲ್ಲಿ ಕೂಡ ಕ್ಲೋಸ್ ಮಾಡ್ಕೋಬೋದು ಸೊ ಇದೆಲ್ಲ ಆಪ್ಷನ್ಸ್ ಹೇಳ್ಕೊಟ್ಟಿದ್ದಾಗಿತ್ತು ಸೊ ಈಗ ನಾನು ಒಂದು ಪೇಂಟ್ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ನಾನು ನ್ಯೂಗೆ ಹೋಗ್ತೀನಿ ನ್ಯೂಗ್ ಹೋಗಿ ವೈಟ್ ಬ್ಯಾಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊತೀನಿ ಓಪನ್ ಅಂತ ಕೊಡ್ತೀನಿ ಇದು ಸೇವ್ ಮಾಡೋದು ಬೇಡ ಓಕೆ ಸೊ ಈ ಥರ ಬರುತ್ತೆ ನಾನು ವೈಟ್ ಬ್ಯಾಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ತಗೊಂಡಿರೋ ಟಾಪಿಕ್ ಯಾವ್ದಪ್ಪ ಅಂತಂದರೆ ನೇಚರ್ ಸೊ ನಾನು ಮುಂಚೆನೇ ಹೇಳಿದಂಗೆ ಥೀಮ್ ಬಂದು ನೇಚರ್ ಸೊ ಈಗ ನಾನು ಹೇಳಿದ್ನಲ್ಲ ಮೊದಲನೇದಾಗಿ ನಾನು ಒಂದು ಲೈನ್ಸ್ ತೊಗೊಂಡು ನಾನು ಕೆಳಗಡೆ ಇಲ್ಲಿ ಗ್ರೀನ್ ಬ್ಯಾಕ್ಗ್ರೌಂಡ್ ಮಾಡ್ಕೊತೀನಿ ಇಲ್ಲಿ ಬ್ಲೂ ಬ್ಯಾಕ್ಗ್ರೌಂಡ್ ಮಾಡ್ಕೊತೀನಿ ಸ್ಕೈಗೆ ಸೊ ಅದಕ್ಕೆ ನಾನು ಥಿಕ್ನೆಸ್ ಜಾಸ್ತಿ ತೊಗೋಬೇಕು ಸೈಜು ಬ್ರಷ್ದು ಲೈನ್ದು ಸೊ ಗ್ರೀನ್ ತೊಗೊತೀನಿ ಸೊ ನಾನು ಗ್ರೀನ್ ತೊಗೊಂಡು ಫುಲ್ ಕಂಪ್ಲೀಟಾಗಿ ಈ ಕಡೆನೂ ಫುಲ್ ಬ್ಯಾಗ್ ಈಗ ಸ್ವಲ್ಪ ಜಾಗ ಬಿಡಬೇಡಿ ಆ ಕಡೆ ಈ ಕಡೆ ಕಾರ್ನರ್ಸ್ ಅಲ್ಲೆಲ್ಲ ಜೊತೆ ಒಂದೇ ಕಲರ್ ಎರಡು ಕಾಂಬಿನೇಷನ್ ಗ್ರೀನ್ ಅಲ್ಲೇನೆ ಡಾರ್ಕ್ ಲೈಟ್ ತೊಗೊಂಡಿದ್ದೀನಿ ಫುಲ್ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಬಿಡಿ ಕೆಳಗಡೆ ಎಲ್ಲಾನು ಒಂಚೂರು ಇರ್ ಜಾಗ ಖಾಲಿ ಇರಬಾರ್ದು ಆ ಥರ ಇದ್ರೆ ಈ ಥರ ಹಿಂಗೆ ಡಾಟ್ ತಗೊಂಡು ಮಾಡ್ಕೊಳ್ಳಿ ಈಗ ಏನ್ ಮಾಡಿ ಗೊತ್ತಾ ಮ್ಯಾಜಿಕ್ ಟೂಲ್ಗೆ ಹೋಗಿ ಸ್ಮರ್ಜ್ ಅಂತ ನಾನು ಹೇಳ್ ಹೇಳಿದ್ದೀನಿ ಅಂತ ಹೇಳಿದಲ್ಲ ಸೊ ಸ್ಮರ್ಜ್ ಹುಡುಕಿ ಸ್ಮರ್ಜ್ ಅಂತ ಕಾಣಿಸ್ತದೆ ನೋಡಿ ಈ ಸ್ಮರ್ಚ್ ತಗೊಂಡು ಬ್ರಷ್ನ ಈ ಥರ ಬರುತ್ತೆ ಅದು ಸ್ಮರ್ಜಲ್ಲಿ ಸೊ ಇದನ್ನು ನೀವೇನು ಮಾಡಬೇಕಂದ್ರೆ ಈ ಥರ ರೌಂಡ್ ರೌಂಡಾಗಿ ಮಾಡಬೇಡಿ ಈ ಥರ ಹಿಂಗೆ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಹಿಂಗೆ ಮಾಡ್ಬೋದು ಸೊ ಲೆಫ್ಟ್ ಕ್ಲಿಕ್ ರೌಂಡ್ ರೌಂಡಾಗಿ ಮಾಡಬೇಡಿ ಲೆಫ್ಟ್ ಕ್ಲಿಕ್ನ ಪ್ರೆಸ್ ಮಾಡಿಕೊಂಡೆ ಹಿಂಗೆ ಸ್ಟ್ರೇಟ್ ಡ್ಯಾಶಸ್ ಥರ ಹಿಂಗೆ ಅಳ್ಳಾಡಿಸ್ತಾ ಬನ್ನಿ ಅಂದರೆ ಮೂವ್ ಮಾಡಿ ಮೌಸ್ನ ಸೊ ದಟ್ ಅದು ಮಿಕ್ಸ್ ಆಗುತ್ತೆ ಕಲ್ಲರು ಸೊ ನೀವು ರೌಂಡಾಗಿ ಮಾಡಬೇಡಿ ಈ ಥರ ಸ್ಟ್ರೇಟ್ ಸ್ಟ್ರೇಟಾಗಿ ಈ ಥರ ಈ ಥರ ಕ್ರಾಸಾಗಿ ಕೂಡ ಮಾಡಿ ಬಟ್ ಅದರ ರೌಂಡಾಗಿ ಮಾಡಬೇಡಿ ಓಕೆನಾ ಸೊ ಇದು ಕೂಡ ಇಲ್ಲಿ ಮಾಡ್ತಾ ಬಂದ್ರೆ ಇದು ಸ್ಮರ್ಜ್ ಆಗುತ್ತೆ ಅದು ಸೊ ಓಕೆ ಇದಾಗಿದೆ ಒಂಥರ ಈ ಥರ ಬ್ಯಾಕ್ ಈಗ ನೋಡೋದಕ್ಕೆ ಹಂಗೆ ಕಾಣಿಸುತ್ತೆ ಏನಿದು ಅಂತ ಬಟ್ ಒನ್ಸ್ ವಿ ಪೇಂಟಿಂಗ್ ಎಲ್ಲ ಆದ್ಮೇಲೆ ಅದು ಎಫೆಕ್ಟೇ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಇದು ನಾನು ಕೆಳಗಡೆ ಬ್ಯಾಕ್ ಗ್ರೌಂಡ್ಗೆ ಸಾರಿ ಯಾವುದು ಕೆಳಗಡೆ ಮಾಡ್ಕೊಂಡೆ ಬ್ಯಾಕ್ ಗ್ರೌಂಡ್ ಈಗ ನಾನು ಸ್ಕೈ ಬ್ಯಾಕ್ ಗ್ರೌಂಡ್ ಮಾಡ್ಕೊತೀನಿ ಅದಕ್ಕೂ ನಾನು ಲೈನ್ಸ್ ತೊಗೊಂಡು ಬ್ಲೂ ಕಲರ್ ತಗೊತೀನಿ ಸ್ಕೈ ಬ್ಲೂ ಇರುತ್ತಲ್ವಾ ಸೊ ಇದು ಕೂಡ ಫುಲ್ ಇಲ್ಲೆಲ್ಲ ಕವರ್ ಮಾಡ್ಕೊಳ್ಳಿ ಇಲ್ಲಿ ಬಿಡಬೇಡಿ ಈ ತರ ಇಲ್ಲೂ ಕೂಡ ಹಂಗೆ ಫುಲ್ ಇದು ಕೂಡ ಹಾಗೆ ನಾನು ಸ್ಮರ್ಜ್ ಮಾಡ್ತೀನಿ ಬ್ಯಾಕ್ಗ್ರೌಂಡು ಸೊ ಹಾಗಾಗಿ ಈ ಥರ ಸುಮ್ಮನೆ ಹಿಂಗೆ ಲೈನ್ಸ್ ಹಾಕ್ಕೊತಾ ಇದ್ದೀನಿ ಅಷ್ಟೇ ಇದು ಕಾಂಬಿನೇಷನ್ಸ್ ತೊಗೊಳ್ಳಿ ಲೈಟು ಡಾರ್ಕು ಬಿಕಾಸ್ ಒಂದೇ ಕಲರ್ ಮಾಡಿದ್ರೆ ಏನು ಗೊತ್ತಾಗಲ್ಲ ಜಸ್ಟ್ ನಾನು ಹಿಂಗೆ ಹಾಕ್ಕೊಂತಿದ್ದೀನಿ ಅಷ್ಟೇ ಬೇಕಾದ್ರೆ ಇನ್ನೂ ಕಲರ್ ಬೇಕು ಜಾಸ್ತಿ ಅಂದರೆ ನಾನು ಹೇಳಿದ್ನಲ್ಲ ಇನ್ನು ಲೈಟ್ ಕಲರ್ ತೊಗೊಂಡು ಸ್ಕೈಗೆ ಬಿಕಾಸ್ ಅದು ಎಲ್ಲ ಬ್ಲೂ ಶೇಡ್ಸಲ್ಲೇ ತೊಗೊಳ್ಳಿ ಎಲ್ಲ ಸ್ಕೈಗೆ ಈಗ ನಾನು ಸ್ಮರ್ಜ್ ಟೂ ಮ್ಯಾಜಿಕ್ ಸ್ಮ್ ಸ್ಮಡ್ಜ್ ಲೇ ಇದೆ ರೌಂಡ್ ಆಗಿ ಮಾಡ್ಕೋಬೇಡಿ ಫುಲ್ ಕಾರ್ನರ್ಸ್ ಅಲ್ಲಿ ಬನ್ನಿ ಮಿಸ್ ಮಾಡ್ಬಿಡಿ ಎಲ್ಲೂ ಸ್ಮಡ್ಜ್ ಟೂ ನ ತಗೊಂಡು ಚೆನ್ನಾಗಿ ಮೌಸ್ ಇಟ್ಕೊಂಡು ಈ ತರ ಮಾಡ್ಕೊಳ್ಳಿ ರೌಂಡ್ ರೌಂಡಾಗಿ ಆಗಿ ಮಾಡ್ಬಿಡಿ ಸೊ ಈ ಥರ ಸ್ಟ್ರೈಟ್ ಆಗಿ ಹಿಂಗೆ ಮೇಲೆ ಕೆಳಗಡೆ ಏನಾದರೂ ಮಾಡಿ ಇಲ್ಲ ಈ ಕಡೆ ಅಡ್ಡಾಡ್ತ ಈ ತರ ಮಾಡಿ ಒತ್ತಿ ಸ್ವ ವೈಟ್ ವೈಟ್ ಇದೆ ಅಂತ ಅನಿಸಿದ್ರೆ ಈ ಥರ ಎಲ್ಲ ಸ್ಮರ್ಜ್ ಮೇಲೂ ಈ ಥರ ಕಾರ್ನರ್ಸು ಬಿಟ್ಬಿಡಿ ಈ ಥರ ಅನಿಸಿದ್ರೆ ನೀವು ಅವಾಗ ಏನು ಮಾಡ್ಬೋದು ಅಂದರೆ ಮತ್ತೆ ಲೈನ್ಸಿಗೆ ಹೋಗಿ ಬ್ಲೂ ಕಲರ್ ಸ್ವಲ್ಪ ಬೇಕು ಅಂದರೆ ಈ ಥರ ವೈಟ್ ಇರುತ್ತಲ್ವಾ ಅಲ್ಲೆಲ್ಲ ನೀವು ಒಂದು ಸ್ವಲ್ಪ ಬ್ಲೂ ಕಲರ್ ಮಾಡ್ಕೊಳ್ಳಿ ಓಕೆ ಮತ್ತು ಲೈಟ್ ಕಲರು ಬೇಕು ಅಂದರೆ ಎಸ್ ಸೆಲೆಕ್ಟ್ ಮಾಡಿಕೊಂಡು ಲೈಟಲ್ಲೂ ಮಾಡ್ಕೊಳ್ಳಿ ಎಲ್ಲಿ ವೈಟ್ ಇರುತ್ತಲ್ಲ ಅಲ್ಲೆಲ್ಲ ಈ ಥರ ಮಾಡ್ಕೊಳ್ಳಿ ಈಗ ಸ್ಮಚ್ ಟೂಲ್ನ ತಗೊಂಡು ಮಾಡ್ತಾ ಸೆಟ್ ಮಾಡ್ತಾ ಇದ್ದೀವಿ ನೋಡಿರ್ಬೋದು ಪ್ರೊಫೆಷನಲ್ಸ್ ಎಲ್ಲ ಪೇಂಟಿಂಗ್ ಅಲ್ಲಿ ತುಂಬಾ ತುಂಬಾ ಪೇಂಟಿಂಗ್ ಮಾಡೋರು ಅಥವಾ ದೊಡ್ಡ ದೊಡ್ಡ ಪೇಂಟರ್ಸ್ ಎಲ್ಲ ಇರ್ತಾರಲ್ವಾ ಅವರೆಲ್ಲಾರು ಇದೇ ತರಾನೇ ಒಂದು ಬ್ಯಾಕ್ ಗ್ರೌಂಡ್ ಸೆಟ್ ಅದಾದ ಅದಾದ್ಮೇಲೆ ಅವ್ರು ಪೇಂಟಿಂಗ್ ಮಾಡಕ್ ಶುರು ಮಾಡ್ತಾರೆ ಸೊ ಹಾಗಾಗಿ ನಾನು ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಇಲ್ಲ ಸಿಂಪಲ್ ಆಗಿ ನೀವು ನೇಚರ್ ಕಾನ್ಸೆಪ್ಟ್ ತಗೊಂಡು ಮಾಡ್ಕೋಬಹುದು ಅಂದರೆ ಟ್ರೀ ಎಲ್ಲ ಹಾಕೊಂಡು ಈ ಥರ ಬ್ಯಾಕ್ ಗ್ರೌಂಡ್ ಬೇಡ ಅಂದರೆ ಬಟ್ ಈ ಬ್ಯಾಕ್ ಗ್ರೌಂಡ್ ಹಾಕೊಂಡ್ರೆ ಮಾತ್ರ ತುಂಬ ಬಿಕಾಸ್ ಇದು ಟೂಲ್ ಇರೋದೇ ಆಪ್ಷನ್ಸ್ ಯೂಸ್ ಮಾಡ್ಕೊಳಕ್ಕಲ್ವಾ ಸೊ ಹಾಗಾಗಿ ಸೊ ಆಲ್ಮೋಸ್ಟ್ ನಾನು ನ ಕಮ್ಮಿ ಮಾಡ್ಕೊಂಡಿದೀನಿ ಬ್ಲೂ ಅಲ್ಲೇ ಮಾಡ್ಕೊಂಡಿದೀನಿ ಇನ್ನೂ ಬೇಕು ಅಂದರೆ ನೀವು ಮಾಡ್ಕೋಬಹುದು ಬ್ಲೂ ಬ್ಲೂ ಜಾಸ್ತಿ ಮಾಡ್ಕೋಬಹುದು ಸೊ ಇದಾದ ಮೇಲೆ ನಿಮ್ಗೆ ಇನ್ನೊಂದು ಸ್ವಲ್ಪ ಎಲ್ಲ ಬೇಕಾದ್ರೆ ಮಾಡಿಕೊಂಡು ಎಲ್ಲ ಕಡೆನೂ ಆದಮೇಲೆ ಈಗ ನಾನು ಸೆಟ್ ಆಗಿದೆ ಈಗ ನಾನು ಕೆಳಗಡೆ ಅಥವಾ ಇಲ್ಲಿ ಸನ್ ಮಾಡೋಣ ಸೊ ಎಲ್ಲಿದೆ ಅಂದರೆ ಸ್ಟ್ಯಾಂಪಿಗೆ ಹೋಗಿ ಇಲ್ಲಿ ನೋಡೋಣ ನಾನು ಕ್ಯಾಟಗರೀಸ್ ತುಂಬ ಇರುತ್ತೆ ಈ ಥರ ಪಕ್ಕ ಪಕ್ಕ ನೋಡಿ ಎಸ್ ಇಲ್ಲಿ ಸನ್ ಇದೆ ಸೊ ಸಣ್ಣ ಸೆಲೆಕ್ಟ್ ಮಾಡಿಕೊಂಡು ನಾನು ಒಂದು ಕಡೆ ಇದು ಸೈಜ್ ನೋಡಿ ನಿಮಗೆ ಸೈಜ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ನೋಡಿ ಚೂರು ಚೂಟ್ ಜಾಸ್ತಿ ಮಾಡ್ಕೋಬೇಕಂದ್ರೆ ಓಕೆ ಸೊ ಇಲ್ಲಿ ಒಂದು ಕಡೆ ಫಿಕ್ಸ್ ಮಾಡ್ಕೊಳ್ಳಿ ಸನ್ನು ಸೊ ಇದಾದ ಮೇಲೆ ಈಗ ನಾನು ಟ್ರೀಸ್ ಹೋಗ್ತೀನಿ ಸೊ ಸ್ಟ್ಯಾಂಪಲ್ಲೇ ಫ್ಲವರ್ಸ್ ಟ್ರೀಸ್ ಎಲ್ಲ ನೋಡಿದ್ವಿ ಅಲ್ವಾ ಸೊ ಅದಕ್ಕೆ ಹೋಗೋಣ ಓಕೆ ಎಲ್ಲಿ ಹೋಯ್ತದು ಓಕೆ ಫ್ಲಾರ್ಸ್ ಇದೆ ಇಲ್ಲಿ ಟ್ರೀಸ್ ಇದೆ ಓಕೆ ಟ್ರೀಸಲ್ಲಿ ನಾನು ಯಾವುದಾದ್ರು ಒಂದು ಟ್ರೀ ಸೆಲೆಕ್ಟ್ ಮಾಡ್ಕೋತೀನಿ ನಟ್ ಟ್ರೀ ಸೊ ನೀವು ಬೇಕಾದರೆ ಇಲ್ಲಿ ಕೊಕೊನಟ್ ಟ್ರೀ ಇದೆ ಎಲ್ಲ ಇದೆ ನೀವು ನೋಡಿಕೊಂಡು ಒಂದೇ ಇದ್ದರೆ ಒಂದೇ ಮಾಡ್ಕೊಳ್ಳಿ ವೆರೈಟಿ ಆಗಬೇಕು ಅಂದರೆ ಅದು ಮಾಡ್ಕೊಳ್ಳಿ ಓಕೆ ಸೊ ಇದಾದ ಮೇಲೆ ಒಂದು ರೈನ್ಬೋ ಮಾಡೋಣ ಸೊ ರೈನ್ಬೋ ಎಲ್ಲಿದೆ ಅಂತ ನೋಡೋಣ ಸೊ ಇದೆ ಅದು ಮ್ಯಾಜಿಕ್ ಹೋಗಿ ಇಲ್ಲಿ ರೈನ್ಬೋ ಇದೆ ನೋಡಿ ಸೊ ಈ ಥರ ರೈನ್ಬೋ ಫಿಕ್ಸ್ ಮಾಡಿಕೊಡಿ ಕರೆಕ್ಟಾಗಿ ಹೋಯ್ತು ಅಂದರೆ ಇರಲಿ ಇಲ್ಲ ಕಂಟ್ರೋಲ್ ಸೆಡ್ ಅಥವಾ ಇಲ್ಲ ಅಂಡು ಮಾಡಿಕೊಂಡು ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಡಿ ಈ ಥರ ಓಕೆ ಸೊ ಇದಾದ ಮೇಲೆ ನಾನು ಈ ಗ್ರೀನ್ ಕಲರ್ ಇನ್ನೂ ಈ ಬ್ಯಾಕ್ ಗ್ರೌಂಡಿಗೆ ಗ್ರೀನ್ ಇದು ತುಂಬ ಡಾರ್ಕ್ ಆಯ್ತಲ್ವಾ ಸೊ ಇಲ್ಲಿ ಪೇಂಟಲ್ಲಿ ನಾನು ನಿಮಗೆ ಒಂದು ತೋರಿಸಿದ್ದೆ ಸೊ ಈ ಥರ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಗ್ರೀನು ಈ ಗ್ರೀನ್ ಬೇಡ ಸ್ವಲ್ಪ ಡಾರ್ಕ್ ಗ್ರೀನ್ ತಗೋಣ ಗ್ರೀನ್ ತಗೊಂಡೆ ನೋಡಿ ಈ ತರ ಆ ರೈನ್ಬೋ ಹೇಗೆ ಮೇಲೆ ಒಂದು ಸ್ವಲ್ಪ ಎಫೆಕ್ಟ್ ಬೇಕು ಅಂದ್ರೆ ಈ ತರ ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರೆ ಅದು ಬರುತ್ತೆ ನೀವು ಜಾಸ್ತಿ ಬೇಕು ಅಂದ್ರೆ ಈ ಥರ ಲೈನ್ ಎಳ್ಕೊಳ್ಳಿ ಅಂದ್ರೆ ಏನು ಲೆಫ್ಟ್ ಕ್ಲಿಕ್ನ ಇಟ್ಕೊಂಡು ಈ ಥರ ಮಾಡಿಕೊಳ್ಳಿ ಸೊ ದಟ್ ಈ ಗ್ರೀನ್ಗೆ ಆ ಬ್ಯಾಕ್ ಗ್ರೌಂಡ್ ನಾವು ಕೆಳಗಡೆ ಏನು ಮಾಡ್ಕೊಂಡಿದೀವಲ್ಲ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಅಷ್ಟೇ ಸೊ ನೀವು ಹೇಳಿದ್ನಲ್ಲ ಮಕ್ಕಳು ತುಂಬಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ಸೊ ಅವ್ರಿಗೆ ನಮಗಿಂತ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಇನ್ನೂ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಮಾಡ್ತಾರೆ ಸೊ ನೀವು ಜಸ್ಟ್ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಟಾಪಿಕ್ ಕೊಟ್ರೆ ಸಾಕು ನಾನು ಇಲ್ಲಿ ಇದಕ್ಕೂ ಕೂಡ ಒಂದು ಬ್ರೌನ್ ಲೈನ್ ತಗೊಂಡು ಲೈನ್ ನಾನು ಸೈಜ್ ಕಮ್ಮಿ ತೊಗೊತೀನಿ ಸ್ವಲ್ಪ ಬ್ರೌನ್ ಅಂದ್ರೆ ನ್ಯಾಚುರಲ್ ಆಗಿ ಕಾಣಿಸ್ಲಿ ಅಂತ ಇದು ಸ್ವಲ್ಪ ಈ ಕಡೆ ಹೋಯ್ತು ಓಕೆ ಸೊ ಈಗ ಕೆಳಗಡೆ ನಾನು ಮತ್ತೆ ಇಲ್ಲಿ ಪೇಂಟಿಗೆ ಹೋ ಅಥವಾ ಲೈನ್ಸಲ್ಲಿ ಅದು ಇಲ್ಲಿ ನಾನು ಈ ಥರ ಓಕೆ ಬ್ರೌನ್ ಬಂದಿದೆ ಇದು ಗ್ರೀನ್ ತಗೊತೀನಿ ಸೇಮ್ ಕಲರ್ ಇರಲಿ ನೋಡಿ ಈ ಥರ ಓಕೆ ಕೆಳಗಡೆ ಒಂದು ಹಾಕ್ಕೊತೀನಿ ಮೌಸ್ನ ನೀವು ಕರೆಕ್ಟಾಗಿ ಒಂದು ಫ್ಲ್ಯಾಟ್ ಇದ್ರ ಮೇಲೆ ಇಟ್ಕೊಳ್ಳಿ ಮೌಸ್ ಇದು ಬರುತ್ತಲ್ವ ಮೌಸ್ನ ಹೋಲ್ಡ್ ಮಾಡೋಕ್ಕೆ ಅಂತ ಇಲ್ಲ ಅಂತಂದರೆ ಅದು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ನೀಟಾಗೆ ಮಾಡೋಕ್ಕಾಗಲ್ಲ ಓಕೆ ಓಕೆ ಸೊ ಇದಾಗಿದೆ ಈಗ ನಾನು ಬರ್ಡ್ಸ್ ಬರೀತೀನಿ ಬಿಕಾಸ್ ಬರ್ಡ್ಸ್ ಇರಬೇಕಲ್ವಾ ಒಂದು ನೇಚರ್ ಪೇಂಟಿಂಗ್ ಅಂದಮೇಲೆ ಸೊ ಸ್ಟ್ಯಾಂಪಿಗೆ ಹೋಗಿ ಓಕೆ ಬರ್ತ್ಸ್ ಸ್ಟಾರ್ಟಿಂಗಲ್ಲೇ ಇತ್ತಲ್ಲ ಅದು ಓಕೆ ಬರ್ಡ್ಸ್ ಸೊ ಹಾರ ಥರದ್ದು ಒಂದು ಮಾಡೋಣ ಬಿಕಾಸ್ ನಿಂತಿರೋದು ಬೇಡ ಆಮೇಲೆ ಸೈಜ್ ಇಷ್ಟು ದುಡ್ಡಕ್ಕೆ ತೊಗೋಬೇಡಿ ಬಿಕಾಸ್ ನಮ್ಮ ಮರಕ್ಕಿಂತ ಹಕ್ಕಿ ಸೈಜೇ ಜಾಸ್ತಿ ಇದ್ದರೆ ಚೆನ್ನಾಗಿ ಕಾಣಲ್ಲ ಚಿಕ್ಕದು ಚಿಕ್ಕದು ಹಕ್ಕಿಗಳು ಹಾರ ಥರ ಈ ಥರ ಎಲ್ಲಿಗೆ ಬೇಕೋ ಅಲ್ಲಲ್ಲಿ ಒಂದು ಒಂದೊಂದು ಹಾಕ್ಕೊಳ್ಳಿ ಈ ಥರ ಅಷ್ಟೆ ಓಕೆ ಸೊ ಈ ಥರ ಮಾಡ್ಕೊಳ್ಳಿ ಸೊ ದಟ್ ದೊಡ್ಡದಾಯಿತು ಅಕ್ಕಿ ಅಂತಂದರೆ ಬೇಕಾರೆ ಚಿಕ್ಕದ ಸೈಜ್ ಮಾಡ್ಕೊಳ್ಳಿ ಆಮೇಲೆ ಇನ್ನೂ ನಿಮ್ಗೆ ಇಲ್ಲೇನಾದರೂ ಫ್ಲವರ್ಸ್ ಥರ ಅಥವಾ ಬೇರೆ ಏನಾದರೂ ಟ್ರೀಸ್ ಏನಾದರೂ ಬೇರೆ ಇನ್ನೂ ಯಾವುದಾದ್ರೂ ಬೇಕಂದ್ರೆ ಮಾಡ್ಕೊಳ್ಳಿ ಇಲ್ಲ ಫ್ಲವರ್ಸ್ ಏನಾದರೂ ಇಡ್ತೀರಾ ಅಂತಂದರೆ ಇಲ್ಲಿ ನೋಡಿ ಈ ಥರ ಯಾವುದಾದ್ರೂ ತಗೊಂಡು ಇನ್ನು ಗ್ರೀನ್ ಲೈಟರ್ ಶೇಡಲ್ಲಿ ತಗೊಂಡು ತುಂಬ ಕಮ್ಮಿ ಮಾಡಿಕೊಂಡು ಈ ಥರ ಏನಾದರೂ ನೋಡಿ ಈ ಥರ ಇಡಬೇಕು ಅಂದರೆ ಈ ಥರನೂ ಮಾಡ್ಕೋಬಹುದು ಚೆನ್ನಾಗಿ ಕಾಣಿಸಿದ್ರೆ ಇಟ್ಕೊಳ್ಳಿ ಅಂದ್ರೆ ನಿಮ್ಮ ಕಾನ್ಸೆಪ್ಟಿಗೆ ನಿಮ್ಮ ಒಂದು ಟಾಪಿಕಿಗೆ ಇದು ಸೆಟ್ ಆಗುತ್ತಾ ಸೂಟ್ ಆಗುತ್ತಾ ಅಂತ ನೋಡಿಕೊಂಡು ಮಾಡ್ಕೋಬಹುದು ಸೊ ಇದು ನಾನು ನಿಮಗೆ ಜಸ್ಟ್ ಹೇಗೆ ಒಂದು ನಾನು ಸ್ಮರ್ಜ್ ಟೂಲ್ನ ಯೂಸ್ ಮಾಡಿಕೊಂಡು ಒಂದು ಪೇಂಟ್ ಸ್ವಲ್ಪ ಪೇಂಟ್ನ ಹಾಕೊಂಡು ಹೇಗೆ ನಾನು ಅದನ್ನ ಸ್ಮರ್ಜ್ ಮಾಡ್ಕೊಂಡೆ ಬ್ಯಾಕ್ ಅಂತ ಒಂದು ಬೇಸ್ ಸೆಟ್ ಮಾಡ್ಕೊಂಡೆ ಅದ್ರ ಮೇಲೆ ನೀವು ಏನಾದರೂ ಮಾಡಬಹುದು ಸೊ ನೀವು ಇವಾಗ ಬೇರೆ ಟ್ರೀಸ್ ಇಟ್ಕೋಬೋದು ಅಥವಾ ನೇಚರ್ ಕಾನ್ಸೆಪ್ಟಿಗೆ ಈ ತರ ಮಾಡ್ಕೋಬಹುದು ಸೊ ನೀವು ವಾಟರ್ ಅಥವಾ ನೀವೇನಾದರೂ ರಿವರ್ ಕಾನ್ಸೆಪ್ಟ್ ಮಾಡ್ಕೊಂಡ್ರೆ ಕೆಳಗಡೆ ಸೇಮ್ ಬ್ಲೂ ಕಲರ್ನಲ್ಲಿ ಇಲ್ಲಿ ಕೆಳಗಡೆ ನೀವು ಅದನ್ನ ಮಾಡ್ಕೋ ಇಲ್ಲಿ ಕೆಳಗಡೆ ಇದೆಯಲ್ಲ ಸೊ ಅಲ್ಲಿ ಬ್ಲೂ ಮಾಡ್ಕೋಬಹುದು ಇನ್ನು ಇಲ್ಲೆಲ್ಲ ವೈಟ್ ವೈಟ್ ಇದೆ ಅಂದ್ರೆ ಇನ್ನು ಸ್ವಲ್ಪ ಕಲರ್ ಹಾಕೊಂಡು ಸ್ಮರ್ಜ್ ಮಾಡ್ಕೋಬಹುದು ಸೊ ಈ ತರ ಒಂದು ಬೇಸ್ ಸೆಟ್ ಮಾಡ್ಕೊಳ್ಳೋದು ನಾನು ಹೇಳ್ಕೊಟ್ಟಿದ್ದೀನಿ ಸ್ಮರ್ಚ್ ಟೂಲ್ನ ಯೂಸ್ ಯೂಸ್ ಮಾಡಿಕೊಂಡು ಸೊ ಅದಾದ್ಮೇಲೆ ಅದಕ್ಕೆ ಮೇಲೆ ನೀವು ಯಾವ ತರನಾದ್ರೂ ಕ್ರಿಯೇಟಿವ್ ಆಗಿ ಡಿಫ್ರೆಂಟ್ ಆಗಿ ನೀವು ಪೇಂಟಿಂಗ್ ನ ಮಾಡ್ಕೋಬಹುದು ಸೊ ಇದು ನೀವು ಸೇವ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಸೇವ್ ಅಂತ ಕೊಡ್ತೀರಾ ಸೊ ಅದು ಸೇವ್ ಆಗಿರುತ್ತೆ ಸೇವ್ ಆಗಿರೋದು ಎಲ್ಲಿ ನೋಡ್ತೀರಾ ಅಂದ್ರೆ ಓಪನ್ಗೆ ಹೋಗ್ತೀರಾ ಓಪನ್ ಅಲ್ಲಿ ನಾನು ನೋಡಿ ಇದನ್ನು ಓಪನ್ ಓಪನ್ ಮಾಡ್ತೀನಿ ಸೊ ಓಪನ್ ಆಗಿದೆ ಸೊ ಈ ಥರ ನೀವು ಸೇವ್ ಮಾಡ್ಕೊತೀರ ಮಾಡಿದ್ದೀನಿ ಮಾಡಿದ್ದೀನಲ್ಲ ನೀವು ಹೆಸರು ಹಾಕೋಬೇಕು ಅಂದರೆ ಟೆಕ್ಸ್ಟ್ಗೆ ಹೋಗಿ ನೀವು ಇಲ್ಲಿ ಹೆಸರು ಕೂಡ ಹಾಕೋಬಹುದು ಸೊ ಇನ್ನೂ ಬೇಕಾದ್ರೆ ಫ್ಲವರ್ಸ್ ಎಲ್ಲ ಹಾಕ್ತೀರಾ ಇಲ್ಲೆಲ್ಲಾದರೂ ಅಂತಂದರೆ ಅದು ಕೂಡ ನೀವು ಮಾಡ್ಕೋಬಹುದು ಜಸ್ಟ್ ನಾನು ಏನು ನನ್ನ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ಅಷ್ಟೇ ಬೇಕಾದ್ರೆ ನೀವು ಈ ಥರ ಮಾಡ್ಕೋತೀರಾ ಅಂದರೂ ಕೂಡ ಈ ಥರನೂ ಮಾಡಬಹುದು ಇದು ನಾನು ನಿಮಗೆ ಒಂದು ಪೇಂಟಿಂಗ್ ನೇಚರ್ ಅಂತ ಒಂದು ಕಾನ್ಸೆಪ್ಟ್ ತಗೊಂಡು ಪೇಂಟ್ ಮಾಡೋದು ಹೇಗೆ ಅಂತ ತೋರಿಸಿದೀನಿ ಸೊ ಇದು ಹೇಳಿರೋ ಹಾಗೆನೆ ಪೇಂಟಿಂಗಲ್ಲಿ ಆಸಕ್ತಿ ಇರೋರಿಗೆ ಇಷ್ಟೊಂದು ಆಪ್ಷನ್ಸ್ ಇರೋ ಒಂದು ಟೂಲ್ ತುಂಬಾನೇ ತುಂಬಾನೇ ಉಪಯೋಗ ಆಗುತ್ತೆ ಅದರ ಜೊತೆಗೆ ಇಷ್ಟು ವೆರೈಟೀಸ್ ಆಫ್ ಸ್ಟ್ಯಾಂಪ್ಸ್ ಇದೆ ಮ್ಯಾಜಿಕ್ ಅಂತ ಒಂದು ಟೂಲ್ ಇದೆ ಅದರಲ್ಲಿ ನೀವು ಡಿಫ್ರೆಂಟ್ ಆಗಿ ಇನ್ನೂ ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪ್ಲೋರ್ ಅಂತಂದ್ರೆ ಇನ್ನೂ ನೋಡ್ತಾ ನೋಡ್ತಾ ಬನ್ನಿ ಒಂದ್ಸತಿ ಮಕ್ಕಳಿಗೆ ಓಕೆ ಈ ಮ್ಯಾಜಿಕ್ ಅಲ್ಲಿ ಟೂಲ್ ಅಲ್ಲಿ ಈ ತರ ಇಲ್ಲ ಆಪ್ಷನ್ಸ್ ಇದೆ ಅಥವಾ ಸ್ಟ್ಯಾಂಪ್ ಅಲ್ಲಿ ಇತರ ಆಪ್ಷನ್ಸ್ ಇದೆ ಅಂತ ನೀವು ಒಂದ್ಸತಿ ಕೊಟ್ಟರೆ ಸಾಕು ಅವರು ಅವ್ರಿಗೆ ಹೇಳ್ಕೊಡ್ತೀವಿ ಒಂದ್ ಹೇಳ್ಕೊಟ್ರೆ ಸಾಕು ಎಲ್ಲ ಅವರೇ ನೋಡ್ಕೊತಾರೆ ಅಂತಾರಲ್ಲ ಆತರ ಯಾಕಂತಂದ್ರೆ ಇದಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಟೂಲ್ ಕ್ಲಿಕ್ ಮಾಡಿದ ತಕ್ಷಣ ವಾ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಫ್ಲವರ್ ಅಲ್ವಾ ಯಾಕಂದ್ರೆ ನಾನು ಹಳೆ ಟೂಲ್ ಇಷ್ಟೊಂದೆಲ್ಲ ಆಪ್ಷನ್ಸ್ ಇರಲಿಲ್ಲ ಹೇಳ್ಕೊಟ್ಟಿದ್ರಲ್ಲಿ ಬಟ್ ತುಂಬಾ ಇರೋದಕ್ಕೆ ಅವರೇ ಇಂಟ್ರೆಸ್ಟ್ ತೊಗೊಂಡು ಸತಿ ತೋರಿಸಿದ್ರೆ ಎಲ್ಲ ಮಾಡಬಹುದು ಸೊ ಪೇಂಟಿಂಗ್ ಇಷ್ಟ ಇರೋರಿಗೆ ಡೆಫಿನೆಟ್ ಆಗಿ ಇದಂತೂ ತುಂಬಾ ಇಷ್ಟ ಒಂದು ಟೂಲ್ ಸೊ ನಾನು ಎರಡು ವಿಡಿಯೋ ಮಾಡ್ಕೊಂಡು ಅದು ಇನ್ಸ್ಟಾಲ್ ಮಾಡೋದು ಹೇಗೆ ಅದ್ರ ಜೊತೆಗೆ ಅದರಲ್ಲಿರೋ ಆಪ್ಷನ್ಸ್ ಎಲ್ಲ ಆಪ್ಷನ್ಸ್ ಹೇಳಿದೀನಿ ಅದ್ರ ಜೊತೆಗೆ ನಾನು ಪೇಂಟಿಂಗ್ ಕೂಡ ಒಂದ್ ಮಾಡಿ ತೋರಿಸಿದೀನಿ ಒಂದು ಟಾಪಿಕ್ ನ ತಗೊಂಡು ನೀವು ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ ನ ಕೊಟ್ಟು ಮಕ್ಕಳಿಗೆ ಈ ಒಂದು ಟೂಲ್ ನ ಉಪಯೋಗಿಸ್ಕೊಬಹುದು ಅದ್ರ ಜೊತೆಗೆ ಈ ಟೂಲ್ ಇನ್ನೊಂದು ಹೆಚ್ಚಿಂದ ಏನು ಅಂತಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ತೋರಿಸ್ತಿತ್ತಲ್ವಾ ಫ್ಲಾಸ್ ನೋಡಿ ಫ್ಲಾಸ್ ಇದೇನು ಅಂತ ಕೂಡ ತೋರಿಸುತ್ತೆ ಏನ್ ಫ್ಲವರ್ ಅದು ಅಥವಾ ಏನ್ ಟ್ರೀ ಅದು ಸೊ ಅದೆಲ್ಲಾನು ತೋರಿಸುತ್ತೆ ಅನಿಮಲ್ಸ್ತು ತೋರಿಸ್ತು ಸೊ ಮಾಹಿತಿ ಕೂಡ ಸಿಕ್ತು ಅಂದ್ರೆ ಎಷ್ಟು ಇನ್ಫಾರ್ಮೇಶನ್ ಕೂಡ ಈ ಒಂದು ಟೂಲ್ ಮುಖಾಂತರ ನಾವು ಅನಿಮಲ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ಎಷ್ಟು ಕ್ಯಾಟಗರಿ ತೋರಿಸುತ್ತೆ ಅಲ್ವಾ ಡ್ರೆಸ್ಸಸ್ ಆಗಿರಬಹುದು ಅಥವಾ ಡಾಕ್ಟರ್ ರಿಲೇಟೆಡ್ ಏನು ವಸ್ತುಗಳಾಗಿರಬಹುದು ವಸ್ತುಗಳಾಗಿರ್ಬಹುದು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಮ್ಯೂಸಿಕ್ ರಿಲೇಟೆಡ್ ಸೊ ಅದೆಲ್ಲ ಏನು ಹೆಸರು ಅಂತಲೂ ತಿಳ್ಕೊಬಹುದು ನೋಡೋಕೆ ಈ ಥರ ಇರುತ್ತೆ ಅಂತ ತಿಳ್ಕೊಬಹುದು ಅಥವಾ ಸೌಂಡ್ ಈ ತರ ಮಾಡುತ್ತೆ ಅಂತಲೂ ಈ ಒಂದು ಟೂಲ್ ಇಂದ ಮಾಹಿತಿ ತಿಳ್ಕೊಬಹುದು ಸೊ ಹಾಗಾದ್ರೆ ಮಕ್ಕಳಿಗೆ ಈ ಒಂದು ಟೂಲ್ ನ ಕಲ್ಸ್ಕೊಡಿ ಹೇಳ್ಕೊಡಿ ಮುಂಚೆನೆ ಹೇಳ್ದಂಗೆ ಇನ್ಸ್ಟಾಲೇಷನ್ ಇಲ್ದಿರೋ ಕಾರಣ ನಮ್ಮ ಒಂದು ಉಬಂಟು ಟು ಸಾಫ್ಟ್ವೇರ್ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಇನ್ಸ್ಟಾಲೇಷನ್ ಒಂದೇ ಒಂದು ಕಮಾಂಡ್ ಕೊಟ್ಟು ಮಾಡೋದು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಸೊ ಅದನ್ನ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀವಿ ಅದನ್ನ ನೀವು ನೋಡ್ಕೋಬಹುದು ಇಲ್ಲ ನಮ್ಮ ವಿಡಿಯೋ ಮೊದಲನೇ ವೀಡಿಯೋದಲ್ಲಿ ಅದನ್ನ ತೋರಿಸ್ಕೊಟ್ಟಿದ್ದೆ ಅದು ಕೂಡ ಮಾಡಬಹುದು ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ನೀವು ದಯವಿಟ್ಟು ನಮ್ಮ ಸೆಷನ್ ಒನ್ ಸೆಷನ್ ಟೂ ಅಂತ ನಾವು ಯಾವ ಯಾವ ವಿಡಿಯೋಸ್ ಹಾಕ್ತೀವಿ ಯಾವುದೇ ಒಂದು ಟೂಲ್ ಆಗಿರಬಹುದು ನೀವು ಮೊದಲು ಸೆಷನ್ ಅನ್ನು ನೋಡಿ ಆಮೇಲೆ ಸೆಷನ್ ಟುಗೆ ಬನ್ನಿ ನೀವು ಡೈರೆಕ್ಟಾಗಿ ಸೆಷನ್ ಟೂ ಗೆ ಬಂದ್ರೆ ನಾನು ಮುಂಚೆ ಹೇಳ್ಕೊಟ್ಟಿರೋ ಟೂಲ್ಸ್ ನಿಮಗೆ ಗೊತ್ತಿರಲ್ಲ ಸೊ ಅವಾಗ ಏನ ಅನ್ಸುತ್ತೆ ನಿಮ್ಗೆ ಇದು ಗೊತ್ತಿಲ್ಲ ಅಲ್ವಾ ಇದು ಹೆಂಗೆ ಏನು ಅಂತ ಕನ್ಫ್ಯೂಷನ್ಸ್ ಆಗುತ್ತೆ ಸೊ ಹಾಗಾಗಿ ಮೊದಲು ಯಾವತ್ತಿದ್ರು ಸೆಷನ್ ಒನ್ ನೋಡಿ ಅದ್ರಲ್ಲಿ ಕಲ್ತ್ಕೊಳ್ಳಿ ಹೇಳ್ಕೊಟ್ಟಿರೋದೆಲ್ಲ ಆಪ್ಷನ್ಸ್ ನ ಬಿಕಾಸ್ ನೋಡಿದ ತಕ್ಷಣ ಬರಲ್ಲ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಒಂದ್ ಸತಿ ನೀನ್ ಕ್ಲಿಕ್ ಮಾಡಿ ಮೂವ್ ಅರೌಂಡ್ ಅಂದ್ರೆ ಅದ್ರದ್ದು ಎಲ್ಲಾ ಕಡೆನೂ ನೋಡಿದಾಗ ನಿಮಗೆ ಈಸಿ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಸೆಷನ್ ಟೂ ನೋಡಿದಾಗ ಅದ್ರ ಕಂಟಿನ್ಯೂಟಿ ಸಿಗುತ್ತೆ ಕನೆಕ್ಟಿವಿಟಿ ಇರುತ್ತಲ್ವಾ ಒಂದು ವಿಡಿಯೋ ಆದ್ಮೇಲೆ ಇನ್ನೊಂದು ವಿಡಿಯೋ ನಾವು ಹೇಗೆ ಇವಾಗ ಒಂದ್ ಸಬ್ಜೆಕ್ಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಆದಮೇಲೆ ಇನ್ನೊಂದು ಕಾನ್ಸೆಪ್ಟಿಗೆ ಹೋಗ್ತೀವಿ ಅದೇ ತರ ಈ ವಿಡಿಯೋ ಕೂಡ ಅಷ್ಟೇ ನಾವು ಏನಕ್ಕೆ ಸೀರೀಸ್ ಮಾಡ್ತೀವಿ ಅಂದ್ರೆ ಒಂದೇ ವಿಡಿಯೋದಲ್ಲಿ ಮೂವತ್ತು ನಲ್ವತ್ತು ನಿಮಿಷ ವಿಡಿಯೋ ಮಾಡಿದ್ರೆ ನೋಡೋಕ್ಕೂ ಕೂಡ ಬೋರ್ ಆಗುತ್ತೆ ಹಾಗಾಗಿ ನಾವು ಎರಡ್ ಎರಡು ಮೂರ್ ಮೂರು ವಿಡಿಯೋಸ್ ಅಂತ ಅದು ಡಿಪೆಂಡ್ ಒಂದೊಂದು ಟೂಲ್ ಮೇಲೆ ಡಿಪೆಂಡ್ ಆಗಿ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಮೊದಲೇ ವಿಡಿಯೋ ನೋಡಿ ಸೆಷನ್ ನೋಡಿ ಆಮೇಲೆ ಈ ವಿಡಿಯೋನ ನೋಡಿ ಸೊ ದೇಟ್ ನಿಮಗೆ ನೀಟಾಗಿ ಟೂಲ್ನ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಸೊ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ದಯವಿಟ್ಟು ಈ ಟೂಲ್ನ ಆದಷ್ಟು ನೀವು ಮಾಹಿತಿ ತೊಗೊಳ್ರ ಜೊತೆಗೆ ಪೇಂಟಿಂಗ್ ಮಾಡ್ಕೊಡೋದಕ್ಕೆ ಎರಡಕ್ಕೂ ಕೂಡ ಬಳಸಿ ತುಂಬ ಧನ್ಯವಾದಗಳು